ಅನಕಾಡೆಮಿ ಲೆಟ್ಸ್ ಕ್ರ್ಯಾಕ್ ಇಟ್. ಇದು ದಾಳಗಳ ಮೇಲಿನ ಚಾಪ್ಟರ್. ದಾಳಗಳ ಮೇಲೆ ಪಿಸಿ ಮತ್ತು ಪಿಎಸ್ಐ ಎಕ್ಸಾಮ್ ಅಲ್ಲಿ ಬಹಳಷ್ಟು ಬಾರಿ ಕೇಳಿದ್ದಾರೆ. ಕ್ವಶನ್ ಏನಿದೆ, ಮೂರಕ್ಕೆ ವಿರುದ್ಧವಾದ ಸಂಖ್ಯೆಯನ್ನ ಕಂಡುಹಿಡಿರಿ. ಸೊ ಇಲ್ಲಿ ಮೂರಿದೆ ಅಂದ್ರೆ ಈ ಮೂರಕ್ಕೆ ವಿರುದ್ಧವಾದ ಸಂಖ್ಯೆ ಅಂದ್ರೆ ಈ ಮೂರಿದ್ರೆ ಇಲ್ಲಿ ಬರ್ಬೇಕು ನೋಡಿ, ಇಲ್ಲಿ ಯಾವ್ದು ಬರುತ್ತೆ. ರೈಟ್ ಅಲ್ಲಿ ಮೂರಿದೆ, ಹಾಗಾದ್ರೆ ಲೆಫ್ಟ್ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಇದನ್ನ ಹೇಳಿ. ಯಾರು ಲೈವ್ ಅಲ್ಲಿ ಇದ್ದೀರಲ್ಲ, ಆನ್ಸರ್ ಮಾಡಿ ಆನ್ಸರ್ ಮಾಡಿ ಆನ್ಸರ್ ಮಾಡಿ. ಓಕೆ, ತುಂಬಾ ಜನ ಆನ್ಸರ್ ಮಾಡಿದ್ದಾರೆ. ಇದನ್ನ ಯಾಕೆ ಕ್ವಶನ್ ತಗೊಂಡೆ ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಸ್ವಲ್ಪ ಏನಾಗಿತ್ತು, ಅದು ಡಾಟ್ಸ್ ಅಲ್ಲಿ ನನಗೆ ನಾಲ್ಕು ಡಾಟ್ ಬದಲು ಐದು ಡಾಟ್ ಸರಿಯಾಗಿ ಕಾಣಿಸಲಿಲ್ಲ, ಮಿಸ್ಟೇಕ್ ಆಯ್ತು. ಅದಕ್ಕೋಸ್ಕರ ಇವತ್ತು ನಾನು ಈ ಕ್ವಶನ್ ತಗೊಂಡಿದ್ದೀನಿ. ಈ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಸ್ವಲ್ಪ ಬೇಸಿಕ್ ಹೇಳ್ಬಿಡ್ತೀನಿ ನೋಡಿ. ದಾಳಗಳಲ್ಲಿ ಸೊ ಟೋಟಲ್ ಆರು ಮುಖ ಇರುತ್ತೆ ನಿಮ್ಗೆ. ಆರು ಆರು ಆರಲ್ಲಿ ಮೂರು ನಿಮ್ಗೆ ಕಾಣುತ್ತೆ, ಮೂರು ಕಾಣಲ್ಲ. ಈಗ ನೋಡಿ, ಒಂದು ಎರಡು ಮೂರು, ಒಂದು ನಾಲ್ಕು ಐದು ಅಂತ ತಗೋತೀನಿ. ಈಗ ನಿಮ್ಗೆ ಕ್ವಶನ್ ಅಲ್ಲಿ ಏನ್ ಕೇಳ್ತಾನೆ, ಈಗ ನೀವು ಅಪೋಸಿಟ್ ಕಂಡು ಹಿಡಿಬೇಕು ಅಂತಂದ್ರೆ ಇಲ್ಲಿಂದ ಒಂದ್ರಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಒಂದ್ರಿಂದ ಸ್ಟಾರ್ಟ್ ಮಾಡಿ. ಒಂದ್ರ ನಂತರ ಫಸ್ಟ್ ಬರೋದು ಯಾವುದು, ಎರಡು ಬರುತ್ತೆ. ಇಲ್ಲಿಂದ ಒಂದ್ರಿಂದ ಫಸ್ಟ್ ಬರೋದು ಯಾವುದು, ನಾಲ್ಕು ಬರುತ್ತೆ. ಹಾಗಾದ್ರೆ ಎರಡರ ಅಭಿಮುಖ ಏನಾಗುತ್ತೆ, ನಾಲ್ಕಾಗುತ್ತೆ. ಇಲ್ಲಿಂದ ಒಂದ್ರಿಂದ ಎರಡನೇ ಸ್ಥಾನದಲ್ಲಿ ಇರೋದು ಮೂರು, ಇಲ್ಲಿ ಒಂದ್ರಿಂದ ಎರಡನೇ ಸ್ಥಾನದಲ್ಲಿ ಇರೋದು ಐದು. ಹಾಗಾದ್ರೆ ಮೂರರ ಅಭಿಮುಖ ಯಾವ್ದಾಗಿರುತ್ತೆ, ಐದಾಗಿರುತ್ತೆ. ಇನ್ನು ಒಂದಕ್ಕೆ ಒಂದು ಅಭಿಮುಖ ಆಗಿರಲ್ಲ, ಇನ್ನೊಂದು ಯಾವ್ದಿದೆ, ಆರು ಇದೆ. ಹಾಗಾದ್ರೆ ಟೋಟಲ್ ಆರು ಮುಖ, ಒಂದು ಎರಡು ಮೂರು ನಾಲ್ಕು ಐದು ಆರು ಮುಖ ಇದೆಲ್ಲ. ಹಾಗಾದ್ರೆ ಮೂರು ಮುಖ ಇಲ್ಲಿದೆ ಅಂದ್ರೆ ಅದರ ಅಪೋಸಿಟ್ ಮೂರು ಮುಖ ಹಿಂದಿರುತ್ತೆ, ಅದು ಕಾಣೋದಿಲ್ಲ. ಸೊ ನಾನು ಇವಾಗ ಹೇಳಿದ್ದೀನಿ. ಇದೇ ತರ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಡ್ತೀನಿ ನೋಡಿ. ಓಕೆ, ಇದು ನಾಲ್ಕು ಆರು ಐದು, ನಾಲ್ಕು ಎರಡು ಒಂದು ಅಂತ ಕೊಟ್ಟೆ ಅನ್ಕೊಳ್ಳಿ. ನೀವು ಫಸ್ಟ್ ಏನ್ ಮಾಡ್ಬೇಕು, ಯಾವ್ದು ಕಾಮನ್ ಇದೆ ಅದನ್ನ ಹೀಗೆ ಬರ್ಕೊಳ್ಳಿ. ಸೊ ನಾಲ್ಕು ನಾಲ್ಕು ಕಾಮನ್ ಇದೆನಾ, ಹಾಗೆ ನಾಲ್ಕರಿಂದ ಫಸ್ಟ್ ಇಲ್ಲಿ ಆರು ಬಂತು, ನಾಲ್ಕರಿಂದ ಫಸ್ಟ್ ಇಲ್ಲಿ ಎರಡು ಬಂತು. ಹಾಗಾದ್ರೆ ಆರು ಮತ್ತೆ ಎರಡು ಒಂದಕ್ಕೊಂದು ಅಪೋಸಿಟ್. ನೀವ್ ಹೆಂಗ್ ರೊಟೇಟ್ ಮಾಡ್ಬೇಕಂದ್ರೆ ಹೀಗ್ಲೇ ಎರಡು ಹೀಗೆ ರೊಟೇಟ್ ಮಾಡ್ಬೇಕು, ಬಲ ಸೈಡ್ ಅಲ್ಲಿ, ಅಥವಾ ಎಡ ಸೈಡ್ ಮಾಡಿದ್ರೆ ಎರಡು ಎಡ ಸೈಡ್ ಮಾಡ್ಬೇಕು. ಇಲ್ಲಿಂದ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ, ನೀವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕಾಮನ್ ಸಂಖ್ಯೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸೆಕೆಂಡ್ ಪ್ಲೇಸ್ ಅಲ್ಲಿ ಐದಿದೆ, ಹಾಗಾದ್ರೆ ಇಲ್ಲಿಂದ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ, ಒಂದಿದೆ. ಹಾಗಾದ್ರೆ ಐದಕ್ಕೆ ಒಂದು ಅಪೋಸಿಟ್. ಇನ್ನು ನಾಲ್ಕಕ್ಕೆ ನಾಲ್ಕು ಅಪೋಸಿಟ್ ಇರಲ್ಲ, ಇನ್ನೊಂದು ಯಾವ್ದು ನೋಡಿ, ಅದು ಮೂರು ಆಗಿರುತ್ತೆ. ಈ ಕ್ವಶನ್ ಅಲ್ಲಿ ಮೂರಿದೆ, ನಮಗ್ ಬೇಕಾಗಿದ್ದು ಮೂರಕ್ಕೆ ಅಪೋಸಿಟ್ ಯಾವುದು. ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕಾಮನ್ ಯಾವ್ದಿದೆ ಅದನ್ನ ನೋಡ್ಬೇಕು. ಇಲ್ಲಿ ಕಾಮನ್ ಯಾವ್ದಿದೆ ಅಬ್ಸರ್ವ್ ಮಾಡಿ, ಕಾಮನ್ ಒಂದಿದೆ ಅಲ್ಲ, ಒಂದನ್ನ ನೀವೇನ್ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. ಒಂದನ್ನ ಮಾರ್ಕ್ ಮಾಡ್ಕೊಂಡ್ರ ಇಲ್ಲಿಂದ ಇದು ಎರಡನೇ ಸ್ಥಾನದಲ್ಲಿದೆ, ಹಾಗಾದ್ರೆ ಇಲ್ಲಿಂದ ಇದು ಎರಡನೇ ಸ್ಥಾನದಲ್ಲಿ ಐದಿದೆ. ಹಾಗಾದ್ರೆ ಎರಡನೇ ಸ್ಥಾನದಲ್ಲಿ ಇಲ್ಲಿ ಮೂರಿದೆ, ಎರಡನೇ ಸ್ಥಾನದಲ್ಲಿ ಐದಿದೆ. ಹಾಗಾದ್ರೆ ಮೂರಕ್ಕೆ ಅಪೋಸಿಟ್ ಯಾವ್ದಾಗಿರುತ್ತೆ, ಐದಾಗಿರುತ್ತೆ.